ಹಾಗೂ ತಾಲೂಕು ಅಧ್ಯಕ್ಷರು ಮತ್ತು ವಿದೇಶಿಗಳು ಮತ್ತು ಕೋಚ್ ಮಂದಿ ನಿರ್ದೇಶಕರಾದ ಕಾಡಿಪಲ್ಲಿ ನಾಗರಾಜನವರೇ ಹಾಗೂ ನಮ್ಮೆಲ್ಲರ ಅಸೆಂಬ್ಲಿ ಟೈಗರ್ ಆಗಿರ್ತಕ್ಕಂಥ ಅವ್ರ ತಮ್ಮ ನಮ್ಮೆಲ್ಲರ ಆಶಾಕಿನ ಹಿಮಂತ ನಾಯಕರಾಗಿರ್ತಕ್ಕಂಥ ನಮ್ಮ ಹಾಲಂಗೂರು ಶಿವಣ್ಣವರೇ, ಡಾಕ್ಟರ್ ಪ್ರಕಾಶ್ ಅಣ್ಣವರೇ ಹಾಗೂ ತೇಜರಮ್ಮನವರೇ, ರಘುಪತ್ ರೆಡ್ಡಿ ಅವರೇ ಹಾಗೂ ನಮ್ಮ ಮುಖಾಲ್ ಜೈದವರೇ ಹಾಗೂ ನಮ್ಮೆಲ್ಲರ ಅಣ್ಣ ಪ್ರೀತಿ ಅಣ್ಣ ಶ್ಯಾಮೇಗೌಡರೇ ಹಾಗೂ ವೇದಿಕೆಯ ಮೇಲಾಗಿರ್ತಕ್ಕಂಥ ಎಲ್ಲ ನಾಯಕರಿಗೂ ಮತ್ತೊಮ್ಮೆ ವಂದಿಸ್ತಾ, ಪ್ರೀತಿಯ ನನ್ನ ಅಣ್ಣ ತಮ್ಮಂದ್ರಿಗೂ ಮತ್ತು ಅಕ್ಕ ತಂಗಿದ್ರಿಗೂ ವಂದಿಸ್ತಾ, ಬಹುಶಃ ಜೀವನದಲ್ಲಿ ಮೂರಿದೆ, ಜೀವನದಲ್ಲಿ ಮೂರಿದೆ. ಫಸ್ಟ್ ಸೋದ ತಕ್ಷಣನೇ ನನ್ನ ಬಗ್ಗೆ ಈ ನನ್ನ ಮಗ ಇರಲ್ಲ ಓಡೋಗ್ಬಿಡ್ತಾನೆ ಅನ್ಬಿಟ್ಟ ಅವಮಾನ ಮಾಡುದು, ಉಂಡೆ ನಾ ಕೊಡು ಪ್ರೇಯಿಸ್ತಾನೆ ಇಡೋ ಸೋಲ್ಬಿಚ್ಚಿ ನಾನು ಸೋತಿದ್ದಾನೆ ಹೊರಟೋಗ್ತಾನಂತ ನನ್ನ ಫಸ್ಟ್ ಈ ಕೆಲವು ಸಿದ್ಧಾಂತ ಕೆಲವು ನಾಯಕರು ನನ್ನ ಅವಮಾನ ಮಾಡಿದ್ರು. 2 ವರ್ಷಗಳ ನಂತರ ಅದೇ ಜನ ಅದೇ ತೀರ್ಮಾನದಲ್ಲಿ ನನ್ನ ಮಗ ಏನೋ ಮಾಡ್ತಾನೆ ಅಂತ ನನ್ನ ಬಗ್ಗೆ ಅನುಮಾನ ಪಟ್ಟರು. ಯಾರು ನನ್ನ ಅವಮಾನಿಸಿದ್ರು, ಯಾರು ನನ್ನ ಅನುಮಾನಿಸ್ತಾ ಇದ್ದಾರೆ ಅವರೇ ಸನ್ಮಾನ ಮಾಡೋ ದಿವಸ ಮುಂದೆ ಬಂದೇ ಬರುತ್ತೆ. ಜೀವನದಲ್ಲಿ ಅವಮಾನಿಸ್ಕೋಬೇಕು, ಅವ್ರ ಕೈಯಲ್ಲಿ ಅನುಮಾನಿಸ್ಕೋಬೇಕು, ಅವ್ರ ಕೈಯಲ್ಲಿ ಸನ್ಮಾನ ಮಾಡಿಸ್ಕೋಬೇಕು, ಅಂತ ದಿವಸ ಬಂದೇ ಬರುತ್ತೆ. ಯಾವತ್ತು ಬೇರೆ ಪಕ್ಷದ ನಾಯಕರು ಅಭ್ಯರ್ಥಿಗಳು ಮುಂದೆ ಹೋಗ್ತಾ ಇದ್ರೆ ನಾಯಕರು ಹಿಂದೆ ಬರ್ತಾರೆ, ಅದೇ 15 ವರ್ಷಗಳಿಂದ ನಮ್ಮ ನಾಯಕರು ಹಿಂದೆ ಹೋಗ್ತಾ ಮುಂದೆ ಹೋಗ್ತಾ ಇದ್ರೆ ಅಭ್ಯರ್ಥಿ ಹಿಂದೆ ಬರ್ತಾರೆ. ಅದೇ JDS ನ ಗತ್ತು, ಅದೇ JDS ನ ಗತ್ತು. ಇಷ್ಟು ವರ್ಷಗಳಾದ್ರೂ 15 ವರ್ಷಗಳಾದ್ರೂ ಸ್ವಾಭಿಮಾನ ಕಳ್ಕೊಂಡೆ, ಯಾರ ಮನೆಗೆ ಹೋಗಿ ಎತ್ಕೊಂಡು ಹೋಗ್ದೆ, ಯಾರ ಮನೆ ಹತ್ರ ಹೋಗ್ದೆ, ನಮ್ಮ ಮನೆಯಲ್ಲೇ ಎತ್ಕೊಂಡು ನಮ್ಮ ಅನ್ನ ತಿನ್ಕೊಂಡು ನೋಡಿ ನಮ್ಮ ಮಗ ಟಿಂಗಿದೆ ಅಂತ. ನಮ್ಮ ಮನೇಲಿ ದೋಸೆ ತೂತಾರೆ, ನಿಮ್ಮ ಮನೇಲಿ ಒಲೆನೆ ತೂತಿದೆ, ಮನೆಯಿಂದಲೇ ದೋಸೆ ತೂತಾ ನಿಮ್ಲೇ ಸ್ಟೋವೇ ತೂತಿದೆ. ಸಡಿತ್ತು ಮುಂದಿನ ದಿವಸಗಳಲ್ಲಿ ಒಳ್ಳೆ ಹಬ್ಬ ಬರುತ್ತೆ, ಆಚರಣೆ ಮಾಡ್ತಕ್ಕಂತ ದಿನ ಬಂದಿರುತ್ತೆ. ನಾನು ಎಷ್ಟೇ ಕಷ್ಟ ಬಂದ್ರು ನನ್ನ ಜನ ಬಿಟ್ಟೋಗಿಲ್ಲ. ಯಾಕಂತ ನನ್ನ ದಿವಸ ಕೂಡ ನನ್ನ ಲೈಫಲ್ಲೂ ಕೂಡ ಒಂದ್ ದಿವಸ ಬಂದೇ ಬರುತ್ತಂತ ಕಾಯ್ತಾ ಇದ್ದೀನಿ. ಸೊ ದಯವಿಟ್ಟು ಮುಂದಿನ ದಿವಸಗಳಲ್ಲಿ ಕಾಯ್ತಾರೆ, JDS ಪಟಾಕಿ ಹಾರಿಸೇ ಹಾರಿಸ್ತೀವಿ. ಯಾಕಂತ ನಮ್ಮ ಗುರಿ ಯಾವತ್ತೂ ಒಂದೇ ಒಂದು ತಿಂಗಳಲ್ಲಿ ಹೊರಡ್ತಾ ಇದೆ. ಕುದುರೆ ಯಾವ ತರ ನಾಣ ಕಟ್ಕೊಂಡು ಮುಂದೆ ಹೋಗ್ತಾ ಇದೆ, ನಾನು ಕೂಡ ನಾಣ ಕಟ್ಕೊಂಡು ಮುಂದೆ ಹೋಗ್ತಾ ಇದ್ದೀನಿ. ನನ್ನ ಗುರಿ ಮುಳುಬಾಗಲತ್ತ ಮುಳುಬಾಗ್ಲಿ ಸಮೃದ್ಧಿ ಅತ್ತ ಅಂತ ಹೇಳ್ತಾ ನಿಮ್ಮೆಲ್ಲ ಪ್ರೀತಿ ವಾತ್ಸಲ್ಯಕ್ಕೂ ವಂದಿಸ್ತಾ, ನೀವು ಎಲ್ಲ ಪ್ರೀತಿ ಇದೇ ತರ ಇರ್ಲಿ ಅಂತ ಹೇಳ್ತಾ, ಸುಮಾರು ಜನ JDS ಬಗ್ಗೆ ಮಧುರವಾಗಿ ಮಾತಾಡ್ತಾವ್ರೆ ಮಾತಾಡ್ತಾನೇ ಇರ್ಲಿ, ಒಂದಲ್ಲ ಒಂದ್ ದಿವಸ ನಮ್ಗೆ ಪಟಾಕಿ ಹಚ್ಚೋ ದಿವಸ ಬಂದೇ ಬರುತ್ತೆ, ಪಟಾಕಿ ಹಚ್ಚಿಸ್ತೀವಿ. ದಯವಿಟ್ಟು ನಿನ್ನೆಲ್ಲ ಪ್ರೀತಿ ವಾತ್ಸಲ್ಯ ಇದೇ ತರ ಇರ್ಲಿ ಅಂತ ಹೇಳ್ತಾ, ಇವತ್ತು ನಮ್ಗೇನು ಹೈಕಮಾಂಡ್ ನಮ್ಗೆ ಇಷ್ಟು ಪ್ರೀತಿ ವಾತ್ಸಲ್ಯದಿಂದ ದೊಡ್ಡ ಪೋಸ್ಟ್ ಕೊಟ್ಟಿದೆ, ಆ ಪ್ರೀತಿ ವಾತ್ಸಲ್ಯಕ್ಕೆ ಯಾವತ್ತೂ ಭದ್ರಾಗಿರ್ತೀನಿ. ನಿಮ್ಮೆಲ್ಲರ ಮನೆ ಮಗನಾಗಿರ್ತೀನಿ, ನಿಮ್ಮ ಮನೆ ತಾಯಿನ ಮತ್ತೆ ಒಂದೇ ಒಂದು ವರ್ಷದಲ್ಲಿ ನಿಮ್ಮ ಮನೆ ತಾಯಿ ಮತ್ತೆ ಬರ್ತೀನಿ. ಕಾರ್ಯಕ್ರಮ ಸಕ್ಸಸ್ ಮಾಡ್ಕೊಂಡಿದ್ದೀನಿ. ಹೆಚ್ಚಿನ ಸುದ್ದಿಗಳಿಗಾಗಿ ಲೋಕಲ್ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.